ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಸರ್ಪ್ರೈಸ್ ಇದೆ. ನಾನು ಪ್ರತಿದಿನ ದೀಪಗಳನ್ನು ತೊಳೆದು ದೇವರ ಪೂಜೆ ಮಾಡಿ ನಂತರ ತಿಂಡಿ ಮಾಡ್ತೀನಿ. ರಾತ್ರಿನೇ ಅಡುಗೆ ಮನೆ ಕ್ಲೀನ್ ಮಾಡಿರ್ತೀನಿ. ನಂತರ ಬೆಳಗ್ಗೆ ಸ್ಟೌವ್ ಕ್ಲೀನ್ ಮಾಡಿ ಅಗ್ನಿ ದೇವರನ್ನು ನೆನೆಸ್ಕೊಳ್ತಾ ಹಾಲನ್ನು ಕಾಯಿಸ್ತೀನಿ. ಬೆಳಗ್ಗೆ ಪೂಜೆ ಮಾಡಿದ ನಂತರ 45 ನಿಮಿಷ ವಾಕಿಂಗ್ ಹೋಗ್ತೀನಿ. ನಂತರ ಬಂದು ತಿಂಡಿ ಮಾಡ್ತೀನಿ. ನೀವು ಯಾರ್ಯಾರು ವಾಕಿಂಗ್ ಹೋಗ್ತೀರಾ ಅಂತ ಕಾಮೆಂಟ್ ಮಾಡಿ. ಇವತ್ತು ಬೆಳಗ್ಗೆ ತಿಂಡಿಗೆ ಕಿಡ್ನಿ ಬೀನ್ಸ್ ರಾತ್ರಿನೇ ನೆನೆಸಿದ್ದೆ, ಹಾಗೆ ತರಕಾರಿ ಹಾಕಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಾರಿ ನೀವು ಮಾಡಿ ನೋಡಿ. 4 ಈರುಳ್ಳಿ ಫ್ರೈ ಆಗುವಷ್ಟು ಎಣ್ಣೆ, ನಂತರ ಸಾಸಿವೆ, ಸ್ಟೌವ್ ಮೇಲೆಲ್ಲ ಸಾಸಿವೆ ಸಿಡಿಯುತ್ತೆ ಅಂತ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ನಂತರ ಬಿರಿಯಾನಿ ಸಾಮಗ್ರಿಗಳು ಹಾಕ್ತಾ ಇದ್ದೀನಿ. ಎಷ್ಟು ಸಿಂಪಲ್ಲಾಗಿ ನಾವು ಹಾಕಿ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ತಿಂಡಿಗೆ ತರಕಾರಿ ಬಿರಿಯಾನಿ, ಹಾಗೆ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಗೋರಿಕಾಯಿ ಪಲ್ಯ ನಾನು ಮಾಡುವ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 4 ಈರುಳ್ಳಿ, ಹಾಗೆ 4 ಟೊಮೊಟೊ ಕಟ್ ಮಾಡಿ ಹಾಕಿ ಸಣ್ಣ ಊರಿನಲ್ಲಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಏನೇನು ಮಾಡ್ತಾ ಇದ್ದೆ, ಮುಂದೆ ಬರುವ ವೀಡಿಯೋಗಳಲ್ಲಿ ಒಂದೊಂದೇ ಹೇಳ್ತೀನಿ. ಎಲ್ಲ ವೀಡಿಯೋಗಳು ಪೂರ್ತಿ ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತರಕಾರಿ ತೊಳೆಯುವುದಕ್ಕೆ ಆಗಲಿ, ಸೊಪ್ಪು ತೊಳೆಯುವುದಕ್ಕೆ ಆಗಲಿ, ನಾನು ಪ್ರತಿ ಸಾರಿನೂ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ತೊಳಿತೀನಿ. ಹಾಗೆ ತರಕಾರಿ ಸೊಪ್ಪು ಏನೇ ತರಲಿ, ತಂದ ದಿನಾನೇ ತೊಳೆದು ಬಟ್ಟೆನಲ್ಲಿ ಒರೆಸಿ ಫ್ರಿಜ್ನಲ್ಲಿ ಇಡ್ತೀನಿ. ಇಲ್ಲಿ ತರಕಾರಿ ಒಂದು ಕಡೆ ಬೇಯುವುದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬಿಸಿನೀರು, ಇನ್ನೊಂದು ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ತಿಂಡಿ ಬೇಗ ಆಗೋಗುತ್ತೆ. ಈ ರೀತಿ ಯಾರ್ಯಾರು ಮಾಡ್ತೀರಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ಒಗ್ಗರಣೆ ಸಣ್ಣ ಊರಿನಲ್ಲಿ ಇಟ್ಟು ಇವತ್ತು ನೀರು ಬಿಟ್ಟಿದ್ರು ಅಡುಗೆ ಮಾಡೋದಕ್ಕೆ, ಇದೇ ನೀರು ಉಪಯೋಗಿಸುವುದು. ಇಲ್ಲಿ ತೊಗೊಂಡು ಬರ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಹಾಕಿ ರುಬ್ಬಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈ ಬಿರಿಯಾನಿಗೆ ಕೊಬ್ಬರಿ ಹಾಕ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಧನಿಯಾ ಪುಡಿ, ಬಿರಿಯಾನಿ ಮಸಾಲ, ಹಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ತೀನಿ. ಸರ್ಪ್ರೈಸ್ ಏನಿರ್ಬೋದು ಅಂತ ಹುಡುಕ್ತಾ ಇದ್ದೀರಾ, ತಿಳ್ಕೊಳ್ಬೇಕು ಅಂತ ನೋಡ್ತಾ ಇದ್ದೀರಾ. ನಮ್ಮ ತೋಟದ ಪಕ್ಕದಲ್ಲೇ ಇಶಾ ಫೌಂಡೇಶನ್ಗೆ ಜನಗಳು ಹೋಗ್ತಾ ಇರ್ತಾರೆ. ನಮ್ಮ ತೋಟನ ಗೊತ್ತಿರುವವರು ನೋಡ್ಕೊಂಡು ಹೋಗ್ತಾರೆ, ನೀವು ಬಂದು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ನಮ್ಮ ತೋಟ ನೋಡುವ ಅವಕಾಶ ನಿಮಗೆ ಇದೆ. ಸರ್ಪ್ರೈಸ್. ಈರುಳ್ಳಿ ಟೊಮಾಟೊ ಫ್ರೈ ಆದ ನಂತರ ತರಕಾರಿ ಅರ್ಧ ಬೆಂದಿರೋದು ಹಾಕ್ತೀನಿ. ತರಕಾರಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಇಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಬೇಕು. ನಂತರ ಅಕ್ಕಿ ಚೆನ್ನಾಗಿ ತೊಳೆದು ಒಗ್ಗರಣೆಗೆ ಹಾಕಿ ಅಲ್ಲೇ ಸಣ್ಣ ಊರಿನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ತಲೆ ಇಟ್ಕೊಂಡಿರಾ. ನಂತರ ಕಾಯಿಸಿರುವ ಬಿಸಿನೀರು ಹಾಕಬೇಕು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನೇ ಮಾಹಿತಿ ಬೇಕು ಅಂದರೂ ಕಾಮೆಂಟ್ ಮಾಡಿ. ಇಲ್ವಾ, ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಬಿರಿಯಾನಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ.
ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ತಲ ಹಿಡಿಯುತ್ತೆ. ನಾನು ಕುಕ್ಕರ್ನಲ್ಲಿನೂ ಮಾಡ್ತೀನಿ, ಟೈಮ್ ಇಲ್ಲ ಅಂದಾಗ ಕುಕ್ಕರ್ನಲ್ಲಿ ಮಾಡ್ತೀನಿ, ಟೈಮ್ ಇದ್ದರೆ ಈ ರೀತಿ ಪಾತ್ರೆಯಲ್ಲಿ ಮಾಡ್ತೀನಿ. ಅಕ್ಕಿ ಮುಕ್ಕಾಲು ಭಾಗ ಬೆಂದ ನಂತರ 5 ನಿಮಿಷ ಸಣ್ಣ ಉರಿನಲ್ಲಿ ಇಡ್ತೀನಿ. ಬೇರೆ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಮಿಕ್ಸ್ ಮಾಡ್ತಾನೆ ಇರ್ತೀನಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಂತರ ಹೆಂಚಿನ ಮೇಲೆ ಈ ರೀತಿ 5 ನಿಮಿಷ ಇಡ್ತೀನಿ. ಈ ರೀತಿ ಇಡುವುದರಿಂದ ತಳ ಹಿಡಿಯುವುದಿಲ್ಲ, ಒಂದು ಅನ್ನದಾಗಲು ಕೂಡ ವೇಸ್ಟ್ ಆಗೋದಿಲ್ಲ. ಕಿಡ್ನಿ ಬೀನ್ಸ್ ಬಿರಿಯಾನಿ ಆಯಿತು. ಇಲ್ಲಿ ಗೋರಿಕಾಯಿ ಪಲ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಗೋರಿಕಾಯಿನ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಕಡಿಮೆ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ನಾನು ಕೆಲವು ತರಕಾರಿ ಪಲ್ಯ ಮಾಡಲು ಕಡಲೆ ಬೀಜ ಫ್ರೈ ಮಾಡಿ ತರಿ ತರಿಯಾಗಿ ರುಬ್ಬಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ಒಂದು ಬಾಣಲಿಗೆ ಕಡಲೆ ಬೀಜ 2 ಚಮಚ, 12 ಎಸಳು ಬೆಳ್ಳುಳ್ಳಿ ಬಿಡಿಸಿರೋದು ಹಾಕಿ ಫ್ರೈ ಮಾಡಿ ನಂತರ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಒಂದು ಗುಂಟೂರು ಮೆಣಸಿನ್ಕಾಯಿ, ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ತರಿ ತರಿಯಾಗಿ ರುಬ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ದಿನಗಳೇ ಆಯಿತು ವೀಡಿಯೋಗಳು ಹಾಕಿ. ಈ ವಿಡಿಯೋಗೆ ಲೈಕ್ ಮಾಡಿದ್ರ ನೋಡಿ, ನಿಮ್ಮ ಒಂದು ಲೈಕ್ನಿಂದ ನನಗೆ ತುಂಬ ಖುಷಿಯಾಗುತ್ತೆ. ಆ ಕಡೆ ಗೋರಿಕಾಯಿ ಬೆಂದಿದೆ, ಈ ಕಡೆ ಒಗ್ಗರಣೆಗೆ ಎಣ್ಣೆ 2 ಈರುಳ್ಳಿ ಬೇಯುವಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ, ಜೀರಿಗೆ, ಕರಿಬೇವು, 2 ಈರುಳ್ಳಿ ಕಟ್ ಮಾಡಿರೋದು, ಸ್ವಲ್ಪ ಕೊಬ್ಬರಿ ತುರಿದಿರೋದು, ನಂತರ ತರಿ ತರಿಯಾಗಿ ರುಬ್ಬಿರೋದು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಸಣ್ಣ ಉರಿನಲ್ಲಿ ಫ್ರೈ ಮಾಡಿ. ಇಲ್ಲಿ ನೀವು ಕಡಲೆಬೇಳೆ, ಉದ್ದಿನ ಬೇಳೆ ಬಳಸ್ಬೋದು. ನನ್ನ ಮಾವನವರಿಗೆ ಅಗಿಯೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಬಳಸುವುದಿಲ್ಲ. ಕೆಲವು ಪಲ್ಯಗಳಿಗೆ ನಾನು ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ ಇವೆರಡು ಸಮ ಪ್ರಮಾಣದಲ್ಲಿ ತಗೊಂಡು ಸ್ವಲ್ಪ ಸಣ್ಣ ಉರಿನಲ್ಲಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆವಾಗವಾಗ ಬಳಸ್ತಾ ಇರ್ತೀನಿ. ಗೋರಿಕಾಯಿ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಗೋರಿಕಾಯಿ ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ನಲ್ಲಿ ಹೇಳಿ, ತುಂಬ ಚೆನ್ನಾಗಿರುತ್ತೆ, ನೀವೇ ಹೇಳ್ತೀರಾ. ನಮ್ಮೂರಿನಲ್ಲಿ ಆವಾಗವಾಗ ಕರೆಂಟ್ ಹೋಗ್ತಾ ಇರುತ್ತೆ. ನಾನು ಸ್ವಲ್ಪ ತಿಂಡಿ ತಿಂದು ತೋಟಕ್ಕೆ ಹೋಗಿ ಬರ್ತೀನಿ. ಹಾಯ್ ಮಿಥಿಲ್. ಹಾಯ್ ಅಮ್ಮ. ಏನು ಮಾಡ್ತಾ ಇದ್ದೀರಾ? ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತಾ. ಅಥವಾ ಏನೇನು ಪಾಠ ಮಾಡಿದಾರೋ ಅದನ್ನು ರಿವೈಸ್ ಮಾಡ್ಕೊತಾ ಇದ್ದೀನಮ್ಮ. ಸರಿ, ನಿಮಗೆ ಟೇಬಲ್ಸ್ ಬರುತ್ತಾ? ಹಾಂ ಬರುತ್ತೆ. 2 1 ಜನ ಉಲ್ಟಾ ಹೇಳು ನೋಡೋಣ, ಕಣ್ಮುಚ್ಕೊಂಡು ಹೇಳಬೇಕು. ಹ್ಞೂ ಸರಿ. 2 10s are 20, 2 9s are 18, 2 8s are 16, 2 7s are 40, 2 6s are 12, 2 5s are 10, 2 4s are 8, 2 3s are 6, 2 2s are 4, 2 1s are 2. ವೆರಿ ಗುಡ್. ನಿಮಗೂ ಉಲ್ಟಾ ಟೇಬಲ್ಸ್ ಬರುತ್ತಾ? ಕಮೆಂಟ್ ಮಾಡಿ. ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಈ ವಿಡಿಯೋನ್ನು ಆದಷ್ಟು ಶೇರ್ ಮಾಡಿ. ತುಂಬ ದಿನಗಳು ಆಯಿತು ವಿಡಿಯೋಗಳು ಹಾಕಿ, ಎಲ್ಲ ಮರೆತು ಹೋಗಿದ್ದೆ. ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ವಿಡಿಯೋ ಚೆನ್ನಾಗಿ ಬರೋದಕ್ಕೆ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನಲ್ಲಿ ಸರ್ಪ್ರೈಸ್ ಏನು ಅಂತ ಕಾಮೆಂಟ್ ಮಾಡಿ.